ನಮ್ಮ ಮ್ಯಾಥಮೆಟಿಕ್ಸ್ ಇರವ ಗೊತ್ತಿದಂಗಲ್ಲ. ನಮಸ್ತೆ, ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಯಾವ ಸಂದರ್ಭ ಅಂತ ಹೇಳಿದ್ರೆ, ನಮ್ಮ ರೈತರೆಲ್ಲರೂ ಗೋಂಜಾಳ ಮೆಕ್ಕೆಜೋಳ ಕೆಲ ಕಡೆ ಏನು ನಾವು ಹೇಳ್ತೀವಿ ಅದನ್ನೆಲ್ಲ ಈಗ ಬಿತ್ತನೆ ಮಾಡೋ ಸಮಯ. ಆಮೇಲೆ ಅದ್ರ ಜೊತೆಗೆ ಸೂರ್ಯಕಾಂತಿ ಆಗಿರ್ಬೋದು, ಹೈಬ್ರಿಡ್ ಜೋಳ ಆಗಿರ್ಬೋದು, ಈ ಥರ ಎಲ್ಲ ಕಡೆನ ನಮ್ಮ ರಾಜ್ಯದ, ಅದು ಸ್ಪೆಷಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಭಾಗ ಕಚ್ಕೊಂಡು ನಮ್ಮ ಹಾವೇರಿ ಗುಲ್ಬರ್ಗ ಈ ಭಾಗದ ಎಲ್ಲ ಒಂದೊಂದು ಭಾಗದಲ್ಲಿ ತೊಗರೆ ಅಕ್ಕಿ ಹಾಕೊಂಡು ಮಾಡ್ಕೊಂಡ್ರೆ ಕೆಲವೊಂದು ಕಡೆ ಈ ಥರ ಹಾಕ್ತಾರೆ. ಅವಕ್ಕೆಲ್ಲ ನಮ್ಗೆ ಏನು ಸಮಸ್ಯೆಪ್ಪ ಅಂತಂದ್ರೆ, ನಮಗೆ ಕಳೆ ನಿರ್ವಹಣೆ ಮಾಡಬೇಕು. ಕಳೆ ನಿರ್ವಹಣೆ ಹೆಂಗೆ ಮಾಡಬೇಕು, ಹೀಗೆಲ್ಲ ನಾವು ಏನಾಗ್ಬಿಟ್ಟಿವಿ ಅಂದ್ರೆ ಮಿಷಿನ್ ಕಡೆ ಒಲವಾಗೈತಿ. ಮಿಷಿನಿಂದ ನಾವು ಬಿತ್ತನೆ ಮಾಡ್ತೀವಿ, ಮಿಷಿನಿಂದ ನಾವು ಹೊಲ ರೆಡಿ ಮಾಡ್ಕೊತೀವಿ, ರಾಂಟೆ ನೇಗ್ಲಿ ಹರಗೋದಾಗ್ಲಿ ಪ್ರತಿಯೊಂದನ್ನು ನಾವು ಇದನ್ನ ಮಾಡ್ಕೊಂಡೋಗ್ತಿವಿ. ಆದ್ರೆ ನಮಗೆ ಮುಂದೆ ಬೇಕಾಗದ ಎತ್ತ ಬೇಕಾಗುತ್ತೆ. ಆ ಎತ್ತುಗಳು ನಮ್ಮ ಕಡೆ ಎಷ್ಟೋ ಜನರ ಕಡೆ ಕಡಿಮೆ ಅದು ಇದ್ದಿದ್ರಾಗ ನಾವು ಅದನ್ನು ಮಿಷನ್ ಯಾಕೆ ಬಳಸಬಾರ್ದು ಅಂತೇಳಿ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನ ಪುಟ್ಗಾಂವ್ ಬಡ್ನಿ ಅವರು ಒಂದು ಮಿಷನ್ ತಾವೇ ತಯಾರು ಮಾಡ್ಕೊಂಡ್ರ. ಇದು ಯಾವ ಥರ ಮಿಷನ್ ಅಪ್ಪ ಅಂತಂದ್ರೆ ನೋಡ್ರಿ, ಎರಡು ವೀಲ್ ಆಮೇಲೆ ಒಂದು ಇದನ್ನ ಪೆಟ್ರೋಲಿಂದ ಬಳಸ್ಕೋಬೋದು, ಇದನ್ನ ಡೀಸೆಲಿಂದ ಬಳಸ್ಕೋಬೋದು. ಬಳಸ್ಕೊಂಡು ಈ ಥರ ಕುಂಟಿ ಈ ಥರ ಬಳಸ್ಕೊಂಡು ಕಳೆ ನಿರ್ವಹಣೆ ಮಾಡ್ಬೋದು. ಎಲ್ಲಿವರೆಗೆ ಮಾಡ್ಬೋದು ಅಂತಂದ್ರೆ, ಇದು ಎರಡು ಸಾಲ ನಾವು ಮೆಕ್ಕೆಜೋಳ ಹಾಕಿದರೆ ಗೋಂಜಾಳ ಅಂತ ಹೇಳ್ತೀವಿ, ಅದು 18 ಇಂಚಿಗೆ ಇದ್ದೇ ಇರುತ್ತೆ ನಮ್ದು. ಈ 18 ಇಂಚ್ ಒಳಗೆ ನಮ್ದು ಸಾಲಿನ ಸಾಲು ನೋಡ್ರಿ 1 ಫೀಟ್ ಐತಿ. ಅತ್ತಾಗ ನಾವು ಆ ಕಡೆ ಪೂರ್ತಿ ಆ ಸಾಲೆ ಒಂದು ಬರುತ್ತೆ, ಈ ಸಾಲೆ ಒಂದು ಬರುತ್ತೆ, ಇವು ನಡುವೆ ಹೊಡಿಬೋದು ಇದನ್ನ. ಇಲ್ಲ ನಾನು ಇಷ್ಟು ಸಣ್ಣದಿದ್ದ ಹೊಡೆದ್ರೆ ಕನಿಷ್ಠ ಇಷ್ಟುವರೆಗೆ ಆದ್ರೆ ಹೊಡೆಯಕರ ಆದ್ರೆ ನಾವು ಇಷ್ಟು ಕಾಸ್ಟ್ ಖರ್ಚು ಮಾಡಿ ತಂದಕ್ಕೂ ಲಾಭ ಆಗುತ್ತೆ ಅನ್ನೋ ಒಂದು ನಮ್ಮ ಮನಸ್ಥಿತಿ ಇದ್ದೇ ಇರುತ್ತೆ. ಯಾಕಂದ್ರೆ ಯಾವತ್ತು ಮಲ್ಟಿಯಾಗಿ ವಿಚಾರ ಮಾಡುವಂಥವ್ರು ನಾವು, ಬೇರೆ ಇಷ್ಟಕ್ಕೆ ಒಂದ್ಸರಿ ಹೊಡ್ಲಿಕ್ಕೆ ಯಾಕೆ ಯೂಸ್ ಮಾಡ್ಬೇಕು ಅನ್ನೋದು ಇದ್ದೇ ಇರುತ್ತೆ ಕಲ್ಪನೆ. ಅದು ಬೇಡ, ಎರಡು ಕಡೆನೂ ಮಾಡ್ಬೋದು. ಇಲ್ಲೊಂದು ಇದು ನೋಡ್ರಿ, ಇದು ಎರಡು ಕಡೆ ವೀಲ್ ಇದ್ದಿದ್ದು ಈ ಥರ ಇರುತ್ತೆ ನೋಡ್ರಿ, ಇಲ್ಲೇ ಐತಿ. ಇದನ್ನೇ ಮಾಡಲ್ಲ ಅವ್ರೆ, ಮತ್ತೆ ಈ ಕಡೆ ಮಾಡ್ಕೊಂಡ್ರೆ ಈ ಥರ ಮಾಡ್ಕೊಂಡಾಗ ನೀವು ಎರಡಲ್ಲ ಒಂದಲ್ಲ ಎರಡು ಕುಂಟೆ ಹಾಕೋದು ಒಂದು, ಇಲ್ಲ ಒಂದೇ ಕುಂಟೆ ಇದೇ ಥರ ಇಷ್ಟ ಒಳಗೆ ಹಾಕೋತೀನಿ ಅಂದ್ರೆ ನೋಡ್ರಿ ಇದೇ ಸೇಮ್ ಒಂದೇ ಕುಂಟೆ ಹಾಕಿ ಅಂತಂದ್ರೆ ನಮ್ಮ ಮೆಕ್ಕೆಜೋಳ ಈ ಹಂತದವ್ರಿಗೆ ಅಂದ್ರೆ ಕೊನೆಗೆ ಅದು ನಾವೇನಂತೀವಿ ಜುಟ್ಟಾಯ್ತೈತಿ ಅಥವಾ ಮುಗು ಹಾಕ್ತೈತಿ, ಒಂದ್ ಕಡೆ ಕೂಸ್ ಹಾಕ್ತೈತಿ ಅಂತಾರ, ಒಂದ್ಸರಿ ತೆನೆ ಹಿಡುತ್ತೆ ಅಂತಾರಲ್ಲ, ಒಂಥರ ಬಗಲ ಹಾಕ್ತೈತಿ ಅಂತಾರಲ್ಲ, ಅಲ್ಲಿವರೆಗೆ ನಾವು ಹೈಟ್ ಕಾಯ್ದು ನಾವು ಅಲ್ಲಿವರೆಗೂ ಹೊಡಿಬೋದು. ಅಂದ್ರೆ ಒಂದು 2 ಟೈಮ್ 3 ಟೈಮ್ಸ್ ಇದನ್ನ ಬೋದನೆ ಹಚ್ಕೋಬಹುದು. ಇದಕ್ಕೆ ನಾವು ಏನಾದ್ರೂ ಸುತ್ಕೊಂಡು ನಾವು ಬಟ್ಟೆ ಏನ ಅರ್ಬಿ ಸುತ್ಕೊಂಡು ಬೋದಾರಿಸ್ಬೋದು, ಕಳೆ ನಿರ್ವಹಣೆ ಮಾಡ್ಬೋದು. ಕಂಪ್ಲೀಟ್ ಆಗಿ ನಾವು ಎತ್ತನ್ನು ಬಿಟ್ಟು ನಾವು ಇದನ್ನ ಬಳಕೆ ಮಾಡ್ಬೋದು. ಇದು ಬೇಕಾದ್ರೆ ನೀವು ಲಕ್ಷ್ಮೇಶ್ವರದಿಂದ ಸುಮಾರು ಒಂದು 8 ಕಿಲೋಮೀಟರ್ ದೂರ ಐತಿ, ಆ ಊರಿಗೆ ನೀವು ಬರ್ಬೋದು. ಬಂದು ಅವ್ರನ್ನ ಭೇಟಿ ಆಗ್ಬೋದು. ಅವರು ಒಂದು ಸಣ್ಣದಾಗಿ ಒಂದು ಅವ್ರದ್ದೊಂದು ವರ್ಕ್ಶಾಪ್, ಆ ವರ್ಕ್ಶಾಪ್ ಜೊತೆಗೆ ಅವ್ರು ಏನು ಮಾಡ್ತಾರೆ ಕಾಮನ್ ಸರ್ವಿಸ್ ಸೆಂಟ್ರೇ ಮಾಡ್ಕೊಂಡಾರ. ಅವ್ರು ಒಬ್ರು ಒಂಥರ ಏನಪ್ಪ ಅಂದ್ರೆ ಬೈ ಬರ್ತ್ ಇಂಜಿನಿಯರ್ ಅಂತ ಹೇಳ್ಬೋದು. ಅವ್ರು ಓದಿದ್ದು SSLC, ಬಟ್ ಅವ್ರು ಇವತ್ತು ಮಾಡ್ತಿರೋದು ಎಲ್ಲ ನೋಡ್ರಿ. ನಾವು ಬರೀ ಇದನ್ನಷ್ಟೇ ಹೇಳಿದೆ ನಿಮಗೆ, ಏನು ಬಿತ್ತನೆ ಮಾಡಿದ ನಂತರ ಎಡಿ ಕಳೆ ನಿರ್ವಹಣೆಗೆ ಮತ್ತು ಬೋಧ ವ್ಯವಸ್ಥೆ ನೋಡ್ರಿ. ಇದು ಅದನ್ನೇ ನಾವು ಅದಕ್ಕೆ ಅಳವಡಿಸ್ಕೊಂಡ್ರೆ ರಂಟೆ ಹೊಡಿತು. ಅಂದ್ರೆ ನಾವು ಬೇರೆ ಸಮಯದಲ್ಲಿ ನಾನು ಹೇಳೋದು ಅಂದ್ರೆ ಬಿತ್ತನೆ ಮಾಡಿವೆ ಅದನ್ನೇ ಅವರು ದೊಡ್ಡ ಕುಂಟೆ ಹಾಕಿ ಬಳಸ್ಕೊಂಡ್ರೆ ಹರಗಕ್ಕೂ ಬರುತ್ತೆ. ಅಂದ್ರೆ ಸುಮಾರು ಸಣ್ಣ ಹಿಡುವಳಿದಾರರಲ್ಲ, ದೊಡ್ಡ ಹಿಡುವಳಿ ಎಲ್ಲಾ ಹಿಡುವಳಿದಾರರಿಗೆ ರೈತರಿಗೆ ಇದು ಬಹಳಷ್ಟ ಯೂಸ್ಫುಲ್ ಮಿಷನ್ ಅಂತ ನಾ ಹೇಳಿ ಬಯಸ್ತೇನೆ. ಸಾಧ್ಯದಷ್ಟು ಮೆಕ್ಕೆಜೋಳ ಬೆಳೆಯುವಂಥ ರೈತರಿಗೆ, ಗೋಂಜಾಳ ಬೆಳೆಯುವಂಥ ರೈತರಿಗೆ ಇದು ಭಾಷೆ ಸೂಕ್ತ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಈ ಮಿಷನ್ ಏನು ವಿಶೇಷಪ್ಪ ಅಂತಂದ್ರೆ, ಇದು ಪೆಟ್ರೋಲ್. ಇದನ್ನ ಅವ್ರು ಏನು ಮಾಡ್ಲಿಕ್ಕತ್ತಾರ, ಇದಕ್ಕೆ ಡೀಸೆಲಿಂದ ಬಳಸ್ಲಿಕ್ಕತ್ತಾರ. ಅಂದ್ರೆ ಡೀಸೆಲರ ಹಾಕಿದ್ದು ನಾವು ಪಂಪ್ ಬಳಸ್ಬೋದು ಅಥವಾ ಪೆಟ್ರೋಲ್ ಪಂಪರ ಬಳಸ್ಬೋದು. ಆಮೇಲೆ ಜೊತೆಗೆ ಏನಪ್ಪ ಅಂತಂದ್ರೆ ಅವರು ಎಲ್ಲಿ ನಮಗೆ ತೊಂದರೆ ಆಗಲಾರ್ದಕ್ಕ ನೋಡ್ಕೊಂಡ್ರೆ, ನಮ್ಮ ಕ್ಲಚ್ ಆಗಿರ್ಬೋದು, ವೀಲ್ ಆಗಿರ್ಬೋದು, ಎಲ್ಲ ಹೆವಿ
ನಮಗೆ ಒಂದ್ ರೂಪಾಯಿ ಜಾಸ್ತಿ ದುಡ್ಡು ಕೊಡ್ಲಿ, ಒಟ್ಟು ನೀಟಾಗಿರ್ಲಿ ಅನ್ನೋ ಒಂದು ಮನಸ್ಥಿತಿ ನಮ್ಮ ರೈತರದಾಗಿರುತ್ತೆ. ಹೀಗಾಗಿ ಅವರು ಹೆವಿ ಮೆಟೀರಿಯಲ್ ಬಳಸ್ತಾರೆ. ಇದನ್ನು ನಾವು ಒಳಗಾರ ಹಾಕೋಬೋದು, ಇಲ್ಲ ಹೊರಗಾರ ಹಾಕೋಬೋದು ನೋಡ್ರಿ. ಜೊತೆಗೆ ನಾವು ಎಡಿಗೆ ಅಡ್ಡಿ ಹೊಡಿಬೇಕಾದಾಗ ಇದನ್ನ ನಾವು ಟ್ಯಾಕ್ಟ್ರಲ್ಲಿ ಏನ್ ಬಳಸ್ತೀವಿ ಅಂದ್ರೆ ಕಡ್ದು ಬೆಳೆದು ಬಳಸ್ತೀವಿ. ಯಾವ ತರ ಬಳಸ್ತೀವಿ ನೋಡ್ರಿ, ಅದೇ ಈ ತರ ಆದ್ರೆ ಬೆಳೆದೋಗುತ್ತೆ ತರಕ ನೋಡ್ರಿ. ನಮ್ಗೆ ಯಾವ ತರ ಅಡ್ಜಸ್ಟ್ಮೆಂಟ್ ಈಗ ಅಲ್ಲ ಹೊಲ್ದಾಗ ಈಗ ಹರಿಲಿರಲ್ಲ, ಟೈಟ್ ಇರುತ್ತೆ ಭೂಮಿ, ಆ ಸಂದರ್ಭ ನಾವು ಯಾವ ತರ ಬಳಸ್ಕೋಬೋದು ನೋಡ್ರಿ. ಆದ್ರೆ ಎಷ್ಟು ಕಡ್ದಾಯ್ತು ನೋಡ್ರಿ ಎಷ್ಟು. ಈ ತರನ ಅವರು ನಮಗೆ ಅಡ್ಜಸ್ಟ್ ಹಂಗ ಮಾಡ್ಕೊಂಡ್ರೆ ಇದಕ್ಕೇನು ಮಾಡ್ತಾರೆ ಅವ್ರು ಸ್ಟಾರ್ಟ್ ಆಗೋತ್ತಾಗ ಇದನ್ನ ಹಿಂಗೆ ಬಳಸ್ಕೊಂತಾರೆ. ಅಂದ್ರೆ ಇಂಜನ್ ಸ್ಟಾರ್ಟ್ ಮಾಡಿದ್ವಿ ಸರಿ ಹಾಕೊಂಡು ಸ್ಟಾರ್ಟ್ ಮಾಡುವುದು. ಇದನ್ನ ಕ್ಲಚ್ ಇದು ಏನು ಮಾಡುತ್ತೀರಿ, ಇದು ನಾವು ಎಕ್ಸಲೇಟರ್ ಇದೆ ಆನ್ ಆದಾಗ ಕಡಿಮೆ ಹೋಗುತ್ತೆ. ನೀವು ಯಾವ ಥರ ನಾವು ಇದು ಮಾಡ್ಕೊಂಡಿರ್ತೀವಿ ಆ ಥರ ಸುಮಾರು ನಾನು ಹಿಡ್ಕೊಂಡು ವೇಟ್ ನೋಡಿದರೆ ಸುಮಾರು ಒಂದು 70 ಒಂದು 70-80 ಕಿಲೋ ವೇಟ್ ಇದೆ. ಅಂದರೆ ಒಳ್ಳೆ ಮೆಟೀರಿಯಲ್ ಹಾಕಿರೋದ್ರಿಂದ ಎಲ್ಲ, ಮತ್ತು ಅವೆರಡು ಕಬ್ಬಿಣದ ವೀಲ್ ಆಗಿರೋದ್ರಿಂದ ನಾವು ಇದನ್ನ ಈ ವೀಲ್ಗಳನ್ನು ನಾವು ಮನೆಗೆ ಈಗ ಹೊಲಕ್ಕೆ ಹೋಗ್ತೀವಿ ಹೊಲಾಗಿದ ಹೊತ್ಕೊಂಬರಕ್ಕಾಗಲ್ಲ, ಈಗ ಎರಡನ್ನೂ ವೀಲ್ ತೆಗೆದು ನಾವು ಟೈರ್ ವೀಲ್ ಬೆಳೆಸಿದ್ರೆ ತಕ್ಕೊಂಡು ಹೋಗ್ಬೋದು. ಮತ್ತೆ ಹೊಲದಲ್ಲಿ ಕೆಲಸ ಮಾಡ್ಬೇಕಾದಾಗ ಇದನ್ನ ಬಳಸ್ಕೊಳ್ಳೋದ್ರೆ ಭಾಳ ಸೂಕ್ತ. ಸ್ನೇಹಿತರೆ ಇದು ನಾನು ತೋರಿಸಿದ್ದು, ಎಲ್ಲರೂ ಕೇಳ್ತಾರೆ ಮುಂದೆ ಮತ್ತೆ ನಮ್ಮ ಇನ್ಬಾಕ್ಸ್ ಏನಂತ ಕೇಳ್ತಾರೆ ಅಂದ್ರೆ ಇದೇ ರೇಟ್ ಎಷ್ಟು, ಎಲ್ಲಿ ಕೇಳ್ಬೇಕು, ಅವ್ರ ಫೋನ್ ನಂಬರ್ ಕೊಡ್ರಿ ಅಂತ ಕೇಳ್ತಾರೆ. ಅದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಅವ್ರ ಇದನ್ನ ತಯಾರು ಮಾಡಿದಂತ ವ್ಯಕ್ತಿ ಜೊತೆಗೇನ ಅವ್ರನ್ನ ಎಷ್ಟು ವರ್ಷದಿಂದ ಇದನ್ನ ತಯಾರು ಮಾಡ್ತಿದ್ದಾರೆ, ಅವ್ರದ್ದು ಏನು ಕಾಸ್ಟ್, ಅವ್ರದ್ದು ಫೋನ್ ನಂಬರ್, ಮತ್ತು ಅವ್ರ ಸ್ಥಳಕ್ಕೆ ನಾವು ಆಗಲೇ ಹೇಳಿವಿ, ಲಕ್ಷ್ಮೇಶ್ವರನ 8 ಕಿಲೋಮೀಟರ್ ದೂರ ಇರೋ ಕುಟುಂಬ ಬಡ್ಡಿ ಬನ್ರಿ ಅಂತ ಹೇಳಿವಿ. ಮತ್ತು ಅವ್ರು ಯಾವ ಥರ ಲೊಕೇಶನ್ ಕೊಡ್ತಾರೆ ಅವ್ರ ಜೊತೆಗೆ ಮಾತಾಡ್ತಾ ಮುಂದಿನ ನೋಡೋದು ನಾವು ತಿಳಿಸ್ತೀನಿ. ಧನ್ಯವಾದ.